released by the Navy.
75ನೇ ಅಮೃತ ಮಹೋತ್ಸವದ ಈ ಸುದಿನದಿಂದು ನಮ್ಮ ಕಾಲೇಜಿನಲ್ಲಿ ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ NSS ವಿದ್ಯಾರ್ಥಿಗಳ ಪಥಸಂಚಲನವನ್ನು ವೀಕ್ಷಣೆ ಮಾಡಿದಂಥ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಪುಷ್ಪಲತಾ ಮೇಡಮ್ ಅವರು ಈಗ ತಮ್ಮ ಧ್ವಜಾರೋಹಣದ ನುಡಿಗಳನ್ನು ಹೇಳಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. 75ನೇ ಸ್ವಾತಂತ್ರ್ಯೋತ್ಸವ ಆಜಾದಿ ಕಾ ಅಮೃತ್ ಮಹೋತ್ಸವದ ಶುಭಾಶಯಗಳು. ಎಲ್ಲರಿಗೂ ಶುಭಾಶಯಗಳು. ಸ್ವಾತಂತ್ರ್ಯೋತ್ಸವ ಪಡೀಬೇಕು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಅನೇಕ ಮಂದಿ ತಮ್ಮ ಪ್ರಾಣ ತ್ಯಾಗಗಳನ್ನು ಮಾಡಿ ನಮಗೆ ಈ ದಿನ ಸ್ವತಂತ್ರವನ್ನು ತಂದುಕೊಟ್ಟಿರುವಂತಹ ದಿನ. ಈ ದಿನವನ್ನು ದೇಶಾದ್ಯಂತ ಬಹು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ಅಮೃತ ಮಹೋತ್ಸವದ ಶುಭಾಶಯಗಳು. 1947 August 14 ಮಧ್ಯರಾತ್ರಿ ನಮಗೆ ಸ್ವತಂತ್ರ ಸಿಕ್ಕಿತು. ಇದಕ್ಕೆ ಮುಂಚೆ 47ರ ಹಿಂದೆ ಅನೇಕ ಬ್ರಿಟಿಷರು ಪರಕೀಯರು ನಮ್ಮ ರಾಜ್ಯವನ್ನು ಆಳಿ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಭಾರತೀಯರನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ರು. ಈ ಒಂದು ಸ್ವತಂತ್ರವನ್ನು ಪಡಿಬೇಕು ಅಂತ ಹೇಳಿದ್ರೆ ಮಹನೀಯರುಗಳಾದಂತಹ ಮಹಾತ್ಮ ಗಾಂಧಿಯವರಾಗಿರಬಹುದು, ಲಾಲ್ ಬಹದ್ದೂರ್ ಶಾಸ್ತ್ರಿಯರಾಗಿರ್ಬೋದು, ನೆಹರೂರಾಗಿರಬಹುದು, ಚಂದ್ರಶೇಖರ್ ಆಜಾದ್ ಆಗಿರಬಹುದು, ಅನೇಕ ಗಣನೀಯರು ಅನೇಕ ಸತ್ಯಾಗ್ರಹಗಳನ್ನು, ಉಪ್ಪಿನ ಸತ್ಯಾಗ್ರಹವನ್ನು, ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು ಎಲ್ಲವನ್ನ ಮಾಡಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿರ್ತಾರೆ. ಅಂಥ ಒಂದು ಗಣನೀಯರಿಗೆ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಈ ಕಾರ್ಯಕ್ರಮದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್, ಜೈ ಭಾರತ್ ಮಾತಾ. ತಮ್ಮ ಮಾತುಗಳಲ್ಲಿ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಟ್ಟಂತಹ ಮೇಡಮ್ ಅವ್ರಿಗೆ ಧನ್ಯವಾದಗಳು. 1947 August 15 ಭಾರತ ಸ್ವತಂತ್ರ ದೇಶವಾದಂಥದ್ದು. ಪ್ರತಿ ವರ್ಷ ಈ ದಿನವನ್ನು ಇಡೀ ಭಾರತದಾದ್ಯಂತ ಎಲ್ಲ ಭಾರತೀಯ ಪ್ರಜೆಗಳು ತಮ್ಮ ಸಂತೋಷವನ್ನು, ಸ್ವತಂತ್ರದ ಆಸೆಯನ್ನು ಈಡೇರಿಸುವಂತಹ ಆ ಒಂದು ಸಂಭ್ರಮವನ್ನು ಆಚರಣೆ ಮಾಡುವಂಥ ದಿನ. ಇವತ್ತಿನ ವಿಶೇಷತೆ, ಭಾರತ ಸ್ವತಂತ್ರಗೊಂಡು 75 ವರ್ಷಗಳನ್ನು ಮುಗಿಸಿದೆ. ಈ 75 ವರ್ಷಗಳಿಂದ ಭಾರತ ಏನೆಲ್ಲ ಸಾಧನೆ ಮಾಡಿದೆ, ಮುಂದೆ ಈ ದೇಶದ ಸಾಧನೆಯ ಗುರಿ ಏನು ಅನ್ನುವಂಥದ್ದನ್ನು ಈ ದಿನ ಸೇರುವಂಥ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಗಣ್ಯರು ಈ ದಿನವನ್ನು ನಾವು ಈ ರೀತಿಯಲ್ಲಿ ಆಚರಣೆ ಮಾಡ್ಕೋಬೇಕು ಅನ್ನೋಂಥದ್ದು ಈ ದಿನದ ಕಲ್ಪನೆ. ಎಲ್ಲ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ವಿಶೇಷತೆ, ಭಾರತ ಒಂದು ದೊಡ್ಡ ಗುಣ ಅಂತಂದರೆ ವೈಶಿಷ್ಟ್ಯತೆಯಲ್ಲಿ, ವೈವಿಧ್ಯತೆಯಲ್ಲಿ ಏಕತೆ. ಇಲ್ಲಿರುವಂಥ ಎಲ್ಲರೂ ಕೂಡ ಅವರವ್ರದೇ ಆಗಿರ್ತಕ್ಕಂತಹ ಸಾಂಪ್ರದಾಯಿಕ ಉಡುಪುಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಾ. ಆದರೆ ನಾವೆಲ್ಲರೂ ಕೂಡ ಭಾರತೀಯರು ಅನ್ನೋಂಥ ಒಂದು ಮಾತನ್ನು, ನಂಬಿಕೆಯನ್ನು ನಮ್ಮ ಮನಸ್ಸುಗಳಲ್ಲಿದೆಯಲ್ಲ, ಇದು ಭಾರತದ ವಿಶೇಷತೆ. ಇದಕ್ಕೆ ನಾವು ದೊಡ್ಡ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಭಾರತದ ಈ ಒಂದು ಗುಣಕ್ಕೆ ನಾವು ಗೌರವಿಸೋಣ. ಇದೇ ರೀತಿಯಲ್ಲಿ ಮುಂದುವರಿಸ್ತಾ ನಮ್ಮ ದೇಶವನ್ನು ಒಗ್ಗಟ್ಟಿನ ಕಡೆಗೆ, ಯಾವುದೇ ಭಾಷೆ, ಧರ್ಮ, ಸಂಪ್ರದಾಯ, ಸಂಸ್ಕೃತಿಗಳ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಭಾರತೀಯರು ಅನ್ನುವಂಥ ಒಂದು ನಂಬಿಕೆಯಲ್ಲಿ ಬಾಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ, ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಎಲ್ಲ ಉಪನ್ಯಾಸಕ ಮಿತ್ರರಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಪಥಸಂಚಲನವನ್ನು ನಡೆಸುವಂತಹ NSS ವಿದ್ಯಾರ್ಥಿಗಳು ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ವಂದನಾರ್ಥಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗ್ಗೆ.